ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಕಾಯಿ ಬಜ್ಜಿ ಅಥವಾ ಕಾಯಿ ಸಾಂಬಾರ್ ಅಂತ ಹೇಳ್ತಾರೆ, ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಾಂಬಾರ್ಗೆ ಹಾಕ್ತಾರಲ್ಲ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು ಮತ್ತು ಉರ್ಗಡಲೆ, ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡಿದ್ದೆ, ಕರಿಬೇವು, ಈರುಳ್ಳಿ ಒಗ್ಗರಣೆಗೆ ಮೊದಲಿಗೆ ಮಿಕ್ಸಿ ಜಾರ್ಗೆ ಉರ್ಗಡಲೆನ ಹಾಕ್ಕೊತ ಇದ್ದೀನಿ. ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ 1 ಕಪ್ಪು, ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚೆನ್ನಾಗಿದ್ದರೆ. ಈರುಳ್ಳಿ 1 ಈರುಳ್ಳಿ, 1 ನಿಂಬೆಹಣ್ಣು ಹಾಕಿದಷ್ಟು, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನು, ಮೆಣಸು 5 ರಿಂದ 6 ತೊಗೊಂಡಿದ್ದೀನಿ. ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಿಂಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ, ಮಾಮೂಲಿ ಎಲ್ಲ ಸಾಂಬಾರ್ಗೆ ಹಾಕ್ತಿರಲ್ಲ ತರಕಾರಿ ಬೇಳೆ ಸಾಂಬಾರು, ಅದೇ ಪುಡಿ 2 ಸ್ಪೂನು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣು ಹುರ್ಕೊಳ್ಳೋಣ. ನೋಡಿ, ರುಬ್ಬಿದ್ದಾಯಿತು. ಇಷ್ಟು ನುಣ್ಣಗೆ ರುಬ್ಕೋಬೇಕು. ನುಣ್ಣು ರುಬ್ಕೊಡಲಿಲ್ಲ ಅಂದರೆ ದರ್ದರ್ಗಳ ಥರ ಆಗುತ್ತೆ, ಚೆನ್ನಾಗಾಗಲ್ಲ ಕಾಯಿ ಬಜ್ಜಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಳ್ಳೋಣ, ಸ್ಟೌ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಪಟಪಟ ಸೀಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ರು, ಕಾಯಿ ಬಜ್ಜಿ ಸಖತ್ತಾಗಿರುತ್ತೆ ಮುದ್ದೆ ಜೊತೆಗೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಈರುಳ್ಳಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 1/2 ಸ್ಪೂನ್ ಅರಿಶಿನ ಹಾಕ್ಕೊತ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ರುಬ್ಬಿರೋಂಥ ಖಾರನ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಂಥ ಖಾರನ ನೀರಾಗಿ ತೊಳ್ಕೊಳ್ಳೋಣ. ನಮಗೆ ಎಷ್ಟು ಕಟ್ಟಿ ನೋಡ್ಕೊಂಡು ಮಾಡ್ಕೋಬೇಕು, ಖಾರ ಮಸಾಲೆ ಎಷ್ಟು ಉಪ್ಕೊಂಡಿರ್ತೀವಿ. ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಷ್ಟು ಗಟ್ಟಿ ಇದೆ ಸಾಕು ನೋಡಿ, ನಾನು ರುಬ್ಕೊಂಡಿರುತ್ತೆ ಮಸಾಲೆಗೆ. ಉಪ್ಪು ಹಾಕ್ಕೊತಿದ್ದೀನಿ, 1 ಹಿಡಿ ಆಗೋಷ್ಟು ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚುಳ ಮುಚ್ಚಿಬಿಡೋಣ. ಕುದ್ರೆ ಆಯಿತು ಸಾಂಬಾರು ನೋಡಿ, ರೆಡಿ ಆಯಿತು ಕಾಯಿ ಬಜ್ಜಿ ಅಥವಾ ಕಾಯಿ ಸಾರು. ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಳ್ಳೋಣ ಸರ್ವಿಂಗ್ ಪ್ಲೇಟಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಾನು ಕಡಲೆಕಾಳನ್ನ ಕಡಲೆಕಾಳು ಕೋಸಂಬರಿ ಜೊತೆಗೆ ಮುದ್ದೆ ಜೊತೆಗೆ ಕಾಯಿ ಸಾಂಬಾರು ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.